ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್ ನಾನು ವಿಜಯ್ ವೀರಪ್ಪ ಮೊದಲೆಲ್ಲ ಎಲೆಕ್ಷನ್ ಅಂದರೆ ಬ್ಯಾಲೆಟ್ ಪೇಪರ್ ಬಾಕ್ಸ್ಗಳನ್ನು ಬಳಸ್ಕೊಂಡು ಮತದಾನ ಮಾಡಲಾಗ್ತಾ ಇತ್ತು ಸೊ ಓಟ್ ಕೌಂಟಿಂಗ್ಗೆ ಬಹಳ ಟೈಮ್ ತಗೊಳ್ತಾ ಇತ್ತು ಹೀಗಾಗಿನೇ ಭಾರತದ ಚುನಾವಣಾ ಆಯೋಗ ಈ ಇ ವಿ ಎಮ್ಗಳನ್ನು ಜಾರಿಗೆ ತಂದು ಮತದಾನ ಮತ್ತು ಮತ ಎಣಿಕೆಯನ್ನು ಸುಲಭಗೊಳಿಸಿದ್ದು ಅನೇಕ ದೇಶಗಳು ಭಾರತದ ಈ ವ್ಯವಸ್ಥೆ ಬಗ್ಗೆ ಈಗಾಗಲೇ ಮೆಚ್ಚುಗೆ ವ್ಯಕ್ತಪಡಿಸಿವೆ ಇತ್ತೀಚೆಗೆ ಅಮೆರಿಕ ಚುನಾವಣೆ ನಂತರ ಎಲನ್ ಮಸ್ಕ್ ಕೂಡ ಭಾರತ ಕೋಟ್ಯಂತರ ಮತಗಳನ್ನು ಎಷ್ಟು ಬೇಗ ಎಣಿಕೆ ಮಾಡಿ ಮುಗಿಸಿದೆ ಆದರೆ ಅಮೆರಿಕ ಮಾತ್ರ ಇನ್ನೂ ಮತ ಎಣಿಕೆ ಮಾಡ್ತಾನೇ ಇದೆ ಅಂತ ಹೇಳಿದರು ಆದರೆ ಇಂಥ ಚುನಾವಣಾ ವ್ಯವಸ್ಥೆ ಮೇಲೆ ಇ ವಿ ಎಮ್ಗಳ ಮೇಲೆ ವಿರೋಧ ಪಕ್ಷಗಳಿಂದ ಸಾಕಷ್ಟು ಬಾರಿ ಆರೋಪಗಳು ಕೇಳಿಬಂದಿರೋದುಂಟು ಆದರೆ ಇದೆಲ್ಲವನ್ನು ಮೀರಿ ಈಗ ಯಾವುದೋ ದೇಶದಲ್ಲಿ ಕೂತ ವ್ಯಕ್ತಿಯೊಬ್ಬ ಇ ವಿ ಎಮ್ಮನ್ನು ಹ್ಯಾಕ್ ಮಾಡ್ತೀನಿ ಅಂತ ಮಾತಾಡಿರೋದು ತೀವ್ರ ಚರ್ಚೆಗೆ ಕಾರಣ ಆಗಿದೆ ನನಗೆ ಐವತ್ತು ಕೋಟಿ ರೂಪಾಯಿ ಕೊಟ್ಟರೆ ನಾನು ಇ ವಿ ಎಮ್ ಮಷಿನ್ಗಳನ್ನು ಸುಲಭವಾಗಿ ಹ್ಯಾಕ್ ಮಾಡ್ತೀನಿ ಹೀಗಂತ ವ್ಯಕ್ತಿಯೊಬ್ಬ ವಿಡಿಯೋ ಮಾಡಿ ಫೇಸ್ಬುಕ್ನಲ್ಲಿ ಹರಿಬಿಟ್ಟಿದ್ದಾನೆ ಸೈಯದ್ ಶುಜಾ ಎಂಬಾತ ನಾನು ಇ ವಿ ಎಮ್ಗಳನ್ನು ಸುಲಭವಾಗಿ ಹ್ಯಾಕ್ ಮಾಡಬಲ್ಲೆ ನನಗೆ ಐವತ್ತರಿಂದ ಐವತ್ತ್ಮೂರು ಕೋಟಿ ರೂಪಾಯಿ ದುಡ್ಡು ಕೊಟ್ಟರೆ ಸುಲಭವಾಗಿ ಇ ವಿ ಎಮ್ಗಳನ್ನು ಹ್ಯಾಕ್ ಮಾಡಿ ತೋರಿಸ್ತೀನಿ ಅಂತ ಬೇಡಿಕೆ ಇಟ್ಟಿದ್ದ ಇ ವಿ ಎಮ್ ಮಷಿನ್ ಫ್ರೀಕ್ವೆನ್ಸಿಗಳನ್ನು ಪ್ರತ್ಯೇಕಿಸುವ ಮೂಲಕ ಇ ವಿ ಎಂಗಳನ್ನು ಹ್ಯಾಕ್ ಮಾಡಬಹುದು ಅಂತ ಈತ ಈ ವಿಡಿಯೋದಲ್ಲಿ ವಿವರಿಸಿದ್ದಾನೆ ಬಟ್ ಈ ಬಗ್ಗೆ ರಿಯಾಕ್ಟ್ ಮಾಡಿರುವ ಕೆಲವು ಎಕ್ಸ್ಪರ್ಟ್ಸ್ ಈತ ಈ ವಿಡಿಯೋದಲ್ಲಿ ಹೇಳ್ತಾ ಇರೋದೆಲ್ಲ ಶುದ್ಧ ಸುಳ್ಳು ತಲೆ ಬುಡ ಇಲ್ಲದಂಗೆ ಏನೇನೋ ಹೇಳ್ತಾ ಇದ್ದಾನೆ ಅಂತ ಇವರ ಟೆಕ್ನಿಕ್ಕನ್ನು ಅಲೆಗೆಳೆದಿದ್ದಾರೆ ಹೀಗಾಗಿ ಈ ವ್ಯಕ್ತಿಯ ವಿರುದ್ಧ ಮುಂಬೈ ಸೈಬರ್ ಪೊಲೀಸರು ಎಫ್ ಐ ಆರ್ ದಾಖಲಿಸ್ಕೊಂಡಿದ್ದಾರೆ ಯಾಕಂದರೆ ಇದೇ ರೀತಿ ಘಟನೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೆಹಲಿಯಲ್ಲಿ ಇದೇ ವ್ಯಕ್ತಿ ವಿರುದ್ಧ ಈ ಹಿಂದೆ ಕೂಡ ಎಫ್ ಐ ಆರ್ ದಾಖಲಾಗಿದೆ ಆಗಲೂ ಕೂಡ ಈತ ಇದೇ ರೀತಿ ಹ್ಯಾಕ್ ಮಾಡಿ ತೋರಿಸ್ತೀನಿ ಅಂತ ಹೇಳ್ಕೊಂಡಿದ್ದ ಬೇರೆ ದೇಶದಲ್ಲಿ ಎಲ್ಲೋ ಈತ ಅಡಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಈ ಪ್ರಕರಣವನ್ನು ಚುನಾವಣಾ ಆಯೋಗ ಬಹಳ ಗಂಭೀರವಾಗಿ ಪರಿಗಣಿಸಿದೆ ಈ ಶುಜಾ ಎಂಬ ವ್ಯಕ್ತಿ ಹೇಳ್ಕೊಂಡಿರೋದೆಲ್ಲ ಶುದ್ಧ ಸುಳ್ಳು ಆಧಾರರಹಿತವಾಗಿ ಪುಂಖಾನುಪುಂಖವಾಗಿ ಈ ರೀತಿ ಮಾತಾಡಿದ್ದಾನೆ ಅಂತ ಆರೋಪ ಮಾಡಿ ಮಹಾರಾಷ್ಟ್ರದ ಮುಖ್ಯ ಚುನಾವಣಾ ಅಧಿಕಾರಿ ಮುಂಬೈ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಸದ್ಯ ಆರೋಪಿಯ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆ ಬಿ ಎನ್ ಎಸ್ ಮತ್ತು ಐ ಟಿ ಕಾಯ್ದೆಯಡಿ ದಕ್ಷಿಣ ಮುಂಬೈನ ಸೈಬರ್ ಪೊಲೀಸ್ ಠಾಣೆಯಲ್ಲಿ ನವೆಂಬರ್ ಮೂವತ್ತನೇ ತಾರೀಕು ಎಫ್ ಐ ಆರ್ ದಾಖಲಿಸಿದ್ದಾರೆ ಅಷ್ಟೇ ಅಲ್ಲದೆ ಇಂತಹ ಕ್ರಮಗಳು ಗಂಭೀರ ಅಪರಾಧಗಳಾಗಿದ್ದು ಇದರಲ್ಲಿ ಭಾಗಿಯಾಗಿರುವ ಯಾರನ್ನೂ ಕೂಡ ಸುಮ್ಮನೆ ಬಿಡೋದಿಲ್ಲ ಅಂತ ಚುನಾವಣಾ ಆಯೋಗ ಎಚ್ಚರಿಕೆ ಕೊಟ್ಟಿದೆ ಈ ರೀತಿಯ ಮತ್ತಷ್ಟು ಮಾಹಿತಿಗಳಿಗಾಗಿ ನ್ಯೂಸ್ ಫಸ್ಟ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ನ ತಪ್ಪದೇ ಸಬ್ಸ್ಕ್ರೈಬ್ ಆಗಿ